ಇದೀಗ ವಾರ್ತೆಗಳ ವಿವರ. ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ವತಿಯಿಂದ ಗಣೇಶ ಉತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದೆ. ಮಹಿಳೆಯರಿಗಾಗಿ ಆಯೋಜಿಸಲಾದ ವಿವಿಧ ಸ್ಪರ್ಧೆಯಲ್ಲಿ ಹಲವು ಮಹಿಳೆಯರು ಭಾಗವಹಿಸಿ ಸಂಭ್ರಮಿಸಿದರು. ಕಲಬುರಗಿ ನಗರದ ಶಹಬಜಾರ್ ಬಡಾವಣೆಯಲ್ಲಿ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ವತಿಯಿಂದ ನಗರದ ಜಗದಾಂಬಾ ಮಂದಿರದಲ್ಲಿ ಗಣೇಶ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಉತ್ಸವದ ಹಿನ್ನೆಲೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಉತ್ಸವ ನಿಮಿತ್ತ ಮಹಿಳೆಯರಿಗಾಗಿ ಆಯೋಜನೆ ಮಾಡಲಾದ ಮ್ಯೂಸಿಕಲ್ ಚೇರ್, ಬಲೂನ್ ಸ್ಪರ್ಧೆ ಸೇರಿದಂತೆ ಏರ್ಪಡಿಸಲಾಗಿದ್ದ ಸ್ಪರ್ಧೆಗಳಲ್ಲಿ ಕಲಬುರಗಿ ನಗರದ ವಿವಿಧ ಬಡಾವಣೆಯ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಉತ್ಸಾಹದಿಂದ ಭಾಗವಹಿಸಿ ಸಂಭ್ರಮಿಸಿದರು. ಶ್ರೀ ಸೋಮವಂಶಿಯ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಇವತ್ತು ಭಾಳ ಖುಷಿ ಆಗ್ತಾ ಇದೆ ಹೇಳೋಕ್ಕೆ. ಯಾಕಂದರೆ ಇವತ್ತು ನಮ್ಮ ಸಮಾಜದ ಮಹಿಳೆ ಮತ್ತು ಯುವತಿಯವರಿಗೆ ಇವತ್ತು 1 ಮಿನಿಟ್ ಗೇಮ್ ಶೋನು ನಾವು ಹಮ್ಮಿಕೊಂಡಿದ್ದೀವಿ. ಭಾಳ ಖುಷಿ ಇದೆ. ತುಂಬ ಜನ, ತುಂಬ ಹೆಣ್ಮಕ್ಕಳು, ಸಮಾಜದ ಸುಮಾರು 200 ಹೆಣ್ಮಕ್ಕಳು ಈ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಭಾಳಷ್ಟು ಖುಷಿಯಾಗಿದೆ. ನಮ್ಮ ಸಮಾಜದ ಎಲ್ಲರದು ಒಂದು ಸಪೋರ್ಟ್ ಇದೆ. ನಮ್ಮ ಸಮಾಜದ ಎಲ್ಲ ಮಹಿಳೆಯವ್ರದ್ದು, ಜೆಂಟ್ಸ್, ಲೇಡೀಸ್, ಸಣ್ಣ ಮಕ್ಕಳದು, ಈವನ್ ನಮ್ಮ ಯುವಕ ಮಂಡಲ ಮತ್ತು ಮಹಿಳಾ ಮಂಡಲ ಮತ್ತು ನಮ್ಮ ಸಮಾಜದ ಎಲ್ಲ ಹಿರಿಯ ಅಧಿಕಾರಿ ಮತ್ತು ಸದಸ್ಯರು
ಈ ಕಾರಣ ಈ ವರ್ಷದ ಇವತ್ತಿನ ಒಂದು ಲಾಸ್ಟ್ ಕಾರ್ಯಕ್ರಮ ಇತ್ತು 2023 ತುಂಬ ಡ್ರಾಯಿಂಗ್ ಕಾಂಪಿಟೇಷನ್ ನೋಡಿದ್ದೀರಾ, ಫ್ಯಾನ್ಸಿ ಡ್ರೆಸ್ ಡ್ಯಾನ್ಸ್ ಕಾಂಪಿಟೇಷನ್ ಮತ್ತು ಇವತ್ತು 1 ಮಿನಿಟ್ ಗೇಮ್ ಶೋ, 4 ಕಾಂಪಿಟೇಷನ್ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ವರ್ಷ 4 ಕಾಂಪಿಟೇಷನ್ ಭಾಳ ಚೆನ್ನಾಗಿ ಭಾಳ ತುಂಬ ಖುಷಿಯಾಗಿದೆ. ಅಷ್ಟು ಕಾಂಪಿಟೇಷನ್ ಯಶಸ್ವಿಯಾಗಿದೆ. ಇದೇ ಕಾರಣ ನಮಗೂ ಒಂದು ಶಕ್ತಿ ಸಿಗ್ತಾ ಇದೆ. ಸಮಾಜದ ಎಲ್ಲ ಹಿರಿಯರು ನಾಗರಿಕ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮಹಿಳೆಯರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಸಣ್ಣ ಹುಡುಗರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ಕಾರಣ ಭಾಳ ಖುಷಿಯಿಂದ ಈ ಕಾರ್ಯಕ್ರಮವನ್ನು ಇವತ್ತು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ಇವತ್ತೊಂದು 1 ಮಿನಿಟ್ ಗೇಮ್ ಶೋ ಕಾರ್ಯಕ್ರಮ ಇತ್ತು, ಇವತ್ತು ಮುಕ್ತ ಆಗಿದೆ. ನಾಳೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಯಾವ್ಯಾವ ವಿನ್ನರ್ ಇದೆ ಅವರಿಗೆಲ್ಲರಿಗೆ ಪ್ರೈಸ್ನಿಂದ ಸನ್ಮಾನ ಮಾಡ್ತಾ ಇದ್ದೇವೆ. ಮತ್ತು ಎಲ್ಲ ಸಣ್ಣ ಮಕ್ಕಳಿಗೆ ಕೂಡ ಪ್ರೈಸ್ನೂ ಕೊಡ್ತಾ ಇದ್ದೇವೆ. ಬಟ್ ಯಾರು ಗೆದಿಲಿ, ಸಣ್ಣ ಮಕ್ಕಳು ಸೋಲಿ, ಅವ್ರಿಗೂ ಸುದಾ ನಾವು ಕಾನ್ಸಲೇಷನ್ ಪ್ರೈಸ್ ಕೊಡ್ತಾ ಇದ್ದೇವೆ. ಮತ್ತು ಇದೇ ರೀತಿ ಬರೋದು ಗುರುವಾರ ದಿನ ಸಾಯಂಕಾಲ 4 ಗಂಟೆ ಗಣಪತಿ ವಿಸರ್ಜನೆ ಕಾರ್ಯಕ್ರಮವನ್ನು ಶ್ರೀ ಜಗದಂಬಾ ಮಂದಿರ್ ಶಾಬಾಜಾಲಿಂದ ಶುರುವಾಗ್ತಾ ಇದೆ. ಎಲ್ಲ ಸಮಾಜದ ಹಿರಿಯ ನಾಗರಿಕರು, ಮಹಿಳೆಯರು ಮತ್ತು ಎಲ್ಲ ಹುಡುಗರಿಗೆ ನಾವು ಅನುರೋಧ ವಿನಂತಿಸ್ತೀವಿ, ಭಾಗವಹಿಸಬೇಕು ಎಲ್ಲರೂ. ಭಾಳಷ್ಟು ಸುಮಾರು ಜನ ಗಣಪತಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮ ಕೂಡ ಯಶಸ್ವಿ ಮಾಡಬೇಕಾಗಿ ವಿನಂತಿ. ಧನ್ಯವಾದ. ಇನ್ನು ಸ್ಪರ್ಧೆಯಲ್ಲಿ ವಿಜೇತರಾದ ಸ್ಪರ್ಧಾರ್ಥಿಗಳಿಗೆ ಗಣೇಶೋತ್ಸವ ಸಮಿತಿ ವತಿಯಿಂದ ಬಹುಮಾನ ವಿತರಿಸಿ ಪ್ರೋತ್ಸಾಹಿಸಲಾಯಿತು. ಈ ಸಂದರ್ಭದಲ್ಲಿ ಸಮುದಾಯದ ಹಿರಿಯ ಮುಖಂಡರಾದ ಶ್ರೀರಾಮ್ ಪವಾರ್, ಸುಭಾಷ್ ಕಮಲಾಪುರ್, ವಿಷ್ಣು ಬಾರಾಡ್, ಯಶವಂತ್ ಮೇಂಗಜಿ, ರಾಜೇಂದ್ರ ಹಾಗೂ ಗಣೇಶೋತ್ಸವ ಯುವಕ ಮಂಡಳಿಯ ಅಧ್ಯಕ್ಷ ಅನಿಲ್ ಮಿಸ್ಕಿನ್, ಉಪಾಧ್ಯಕ್ಷರಾದ ದೀಪಕ್ ಚೂಡಾಮಣಿ, ಮುಖಂಡರಾದ ಯೋಗೇಶ್ ಚೌಹಾಣ್, ರಾಜು ಪವಾರ್, ನಾಗರಾಜ್, ಮಹಿಳಾ ಮಂಡಳಿಯ ಮುಖಂಡರು ಸೇರಿದಂತೆ ಬಡಾವಣೆಯ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್.